ಸೈನ್ಸ್ 2018 ಕ್ವೆಶ್ಚನ್ ಪೇಪರ್ ಅಲ್ಲಿ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿಗೆ 14 ಮಾರ್ಕ್ಸ್ ಅಲ್ಲಿ 11A 11B ಅಂತ ಕೊಟ್ಟಿದ್ದಾನೆ. ಅದರಲ್ಲಿ 11B ನಲ್ಲಿ ಅಸರ್ಟೇನ್ ಕ್ರೆಡಿಟ್ ಸೇಲ್ಸ್ ಫ್ರಮ್ ದ ಫಾಲೋಯಿಂಗ್ ಓಪನಿಂಗ್ ಡೇಟಾಸ್ ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ ಬಿಲ್ಸ್ ರಿಸೀವಬಲ್ ರಿಸೀವ್ ಸೇಲ್ಸ್ ರಿಟರ್ನ್ಸ್ ಬ್ಯಾಡ್ ಡೇಟ್ಸ್ ಬಿಲ್ಸ್ ರಿಸೀವಬಲ್ ಡಿಸಾನರ್ ಡಿಸ್ಕೌಂಟ್ ಅಲೌಡ್ ಬಿಲ್ಸ್ ಡಿಸ್ಕೌಂಟೆಡ್ ವಿತ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ಇದರಿಂದ ಏನ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಕ್ರೆಡಿಟ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಈಗ ಕ್ರೆಡಿಟ್ ಸೇಲ್ಸ್ ಮಾಡಬೇಕು ಅಂತ ಹೇಳಿದ್ರೆ ಸೇಲ್ಸ್ ಅಂದ್ರೆ ನಮ್ಗೆ ಡೆಟಾರ್ಸ್ ಅಂತ ಹೇಳಿ. ಡೆಟಾರ್ ಅಂದ್ರೆ ಯಾರಪ್ಪ, ಡೆಟಾರ್ ಅಂದ್ರೆ ಯಾವ ಬಿಸ್ನೆಸ್ ಕಸ್ಟಮರ್ಸ್ಗೆ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿರುತ್ತೆ, ಸಾಲಕ್ಕೆ ಮಾರಾಟ ಮಾಡಿರುತ್ತೆ, ಅವ್ರನ್ನೇ ಡೆಟಾರ್ ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರೆ ನಾವು ಫಸ್ಟ್ ಏನ್ ಪ್ರಿಪೇರ್ ಮಾಡಬೇಕು, ಟೋಟಲ್ ಡೆಟಾರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಈ ಟೋಟಲ್ ಡೆಟಾರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ರೆ ಓಕೆನಾ, ನಮ್ಗೆ ಏನೇನ್ ಬರುತ್ತೆ, ಡೆಬಿಟ್ ಸೈಡ್ ಅಲ್ಲಿ ಏನ್ ಬರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆನಾ? ಈಗ ಇದು ಡೆಬಿಟ್, ಇದು ಕ್ರೆಡಿಟ್. ನೋಡಿ, ಡೆಟಾರ್ಸ್ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಗೆ ಅಸೆಟ್, ಯಾರ ಬಿಸ್ನೆಸ್ ಗೆ ದುಡ್ಡು ಕೊಡಬೇಕಾಗುತ್ತೆ, ಕೊಡಬೇಕಾಗಿರೋರೆಲ್ಲ ಅಸೆಟ್ಸ್. ಓಕೆನಾ? ನಾವು ಇಲ್ಲಿ ನಮ್ಗೆ ಏನ್ ಹೇಳಿದಾನೆ ಅಂದ್ರೆ ಓಪನಿಂಗ್ ಡೆಟಾರ್ಸ್ ಅಂತ ಹೇಳಿದಾನೆ. ಏನಂತ ಹೇಳಿದಾನೆ, ಓಪನಿಂಗ್ ಡೆಟಾರ್ಸ್. ಎಷ್ಟಿದೆ ಓಪನಿಂಗ್ ಡೆಟಾರ್ಸ್? 80,500 ಇದೆ. ಕರೆಕ್ಟಾ? 80,500 ಡೆಟಾರ್ಸ್ ಹಾಕಿದೀನಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಕ್ಯಾಶ್ ಬಂದಿದೆ. ನೋಡಿ, ನಾವೇನಾದ್ರೂ ಸೇಲ್ಸ್ ಮಾಡಿದ್ರೆ ಡೆಬಿಟ್ ಅಲ್ಲಿ ಹಾಕ್ತೀವಿ. ಕ್ರೆಡಿಟ್ ಸೇಲ್ಸ್ ಮಾಡಿದ್ರೆ ದುಡ್ಡು ಬಂದಿದೆ ಅಂತ ಹೇಳಿದ್ರೆ ನಮ್ಗೆ ಕೊಡಬೇಕಾಗಿರ್ತಕ್ಕಂತ ಡೆಟಾರ್ಸ್ ನಮ್ ದುಡ್ಡು ಕೊಟ್ರೆ ನಮ್ಗೆ ಕೊಡಬೇಕಾಗಿರೋ ಅಮೌಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೆ ಬೈ ಕ್ಯಾಶ್ ಅಕೌಂಟ್ ಓಕೆನಾ, ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಹಾಕ್ತೀವಿ. ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಎಷ್ಟಿದೆಯಪ್ಪ ಅಮೌಂಟ್? ಅದು 623,500 ರುಪೀಸ್ ಇದೆ. ಕರೆಕ್ಟಾ? ಹಾಗೆ ಬಿಲ್ಸ್ ರಿಸೀವ್ಡ್ ಅಂತ ಹೇಳ್ತಾರೆ. ನೋಡಿ, ದುಡ್ಡು ಕೊಡ್ಬೇಕು. ಒಂದ್ ನಿಮಿಷ, ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಬಾಲ ನನಗೆ 80,500 ಕೊಡ್ಬೇಕು ಓಕೆನಾ. ಅವನೇನ್ ಮಾಡ್ತಾನೆ, ಸರ್ 80,500 ದುಡ್ಡು ಕೊಡ್ಬೇಕು ನಿಮ್ಗೆ, ಅದರಲ್ಲಿ ಒಂದು 24,000 ರುಪೀಸ್ ಒಂದು ಪ್ರಾಮಿಸರಿ ನೋಟ್ ಕೊಡ್ತೀನಿ ತಗೊಳ್ಳಿ ಸರ್, ಮುಂದಿನ ತಿಂಗಳ 15ನೇ ತಾರೀಕು ಈ ಬಿಲ್ ನನಗೆ ತಗೊಂಬಂದು ತೋರಿಸಿ ನಿಮಗೆ ದುಡ್ಡು ಕೊಟ್ಬಿಡ್ತೀನಿ ಅಂತ. ನೋಡಿ, ಕ್ಯಾಶ್ ಕೊಟ್ರು ಬಿಲ್ ಕೊಟ್ರು ಎರಡು ಒಂದೇ ತಾನೆ? ಒಂದಲ್ವಾ? ಹೌದು. ಹಾಗಾದ್ರೆ ಇಲ್ಲಿ ಬಿಲ್ಸ್ ರಿಸೀವಬಲ್ ಅಕೌಂಟ್ ಏನಿದು, ಬಿಲ್ಸ್ ರಿಸೀವಬಲ್ ಅಕೌಂಟ್ ಎಷ್ಟಿದೆಯಪ್ಪ? ಅದು 24,000 ರುಪೀಸ್ ಇದೆ. ಕರೆಕ್ಟಾ? ನೆಕ್ಸ್ಟ್ ಏನಿದೆ, ಸೇಲ್ಸ್ ರಿಟರ್ನ್ಸ್ ಆಗಿದೆ. ಸೇಲ್ಸ್ ರಿಟರ್ನ್ಸ್ ಕೂಡ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಅಲ್ಲೇ ಬರುತ್ತೆ. ಸೊ ಅದಕ್ಕೆ ಸೇಲ್ಸ್ ರಿಟರ್ನ್ಸ್ ಎಷ್ಟಪ್ಪ ಅಮೌಂಟ್? ಅದು 8,000 ಬರುತ್ತೆ. ಓಕೆನಾ? ನೆಕ್ಸ್ಟ್ ಬ್ಯಾಡ್ ಡೆಬ್ಟ್ಸ್. ಕೊಡಬೇಕಾಗಿತ್ತು ಯಾರೋ ದುಡ್ಡು ಓಕೆ, ನಮ್ಮ ಕಸ್ಟಮರ್, ಅವನು ಕೊಡದಂಗೆ ಮನೆ ಖಾಲಿ ಮಾಡ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ಅಲ್ಲಿಗೆ ನಮಗೆ ಬ್ಯಾಡ್ ಡೆಬ್ಟ್ಸ್ ಆಗಿ ಅಷ್ಟು ದುಡ್ಡು ಬರಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ವಿ. ಹೌದಾ? ಇಷ್ಟು ದುಡ್ಡು ಬರುತ್ತೆ ಅನ್ಕೊಂಡಿದ್ವಿ, ಇಷ್ಟು ದುಡ್ಡು ಬರಲ್ಲ ಅಂತ ಅನ್ಕೊಂಡಿದ್ವಿ. ಬಿಲ್ಸ್ ರಿಸೀವಬಲ್ ಡಿಸಾನರ್. ನೋಡಿ, ಬಿಲ್ ಕೊಟ್ಟಿದ್ದಾನೆ ಯಾರು, ನಮ್ಮ ಬಾಲ, 24,000 ರೂಪಾಯಿ ಬಿಲ್ ಕೊಟ್ಟಿದ್ದಾನೆ. ಅದರಲ್ಲಿ 3,000 ರೂಪಾಯಿ ಬಿಲ್ ಏನಾಗಿದೆ, ಹೋಗಿದ್ದೀನಿ, ಅವನು ಮುಂದಿನ ತಿಂಗಳ 15ನೇ ತಾರೀಕು ಬನ್ನಿ ಅಂತ ಹೇಳಿದ. ಹೋದ್ರೆ ದುಡ್ಡಿಲ್ಲ ಸಮಯ, ಏನ್ ಮಾಡ್ಕೊತೀರ ಮಾಡ್ಕೊಳ್ಳಿ ಅಂತ ಹೇಳಿದ. ನನ್ನ ಹತ್ರ ದುಡ್ಡಿಲ್ಲ, ಈಗ ನಾಳೆ ಕೊಡ್ತೀನಿ, ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಹೇಳಿದ. ಆಗ ಬಿಲ್ಸ್ ರಿಸೀವಬಲ್, ಬಿಲ್ಸ್ ರಿಸೀವ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ತೀವಿ ತಾನೆ, ಡಿಸಾನರ್ ಆದ್ರೆ ಅದನ್ನ ಏನ್ ಮಾಡ್ತೀವಿ, ಡೆಬಿಟ್ ಸೈಡ್ ಅಲ್ಲಿ ಬಿಲ್ಸ್ ರಿಸೀವಬಲ್ ಅಥವಾ BR ಅಂತ ಹಾಕೋಣ. ಸೊ BR ಏನಂತ ಏನಾಗ್ತಾ ಇದೆ, ಡಿಸಾನರ್ಡ್ ಆಗ್ತಾ ಇದೆ. BR ಡಿಸಾನರ್ಡ್ ಎಷ್ಟಾಗಿದೆ, 3,000 ರೂಪಾಯಿ ಡಿಸಾನರ್ ಆಗಿದೆ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಅಂತ ಹೇಳ್ತಾರೆ. ದುಡ್ಡು ಬೇಗನೆ ಕೊಟ್ಟವ್ರೆ, ಅದಕ್ಕೆ ನಾವೇನ್ ಕೊಟ್ಟಿದ್ದೀವಿ, ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದೀವಿ ಓಕೆನಾ. ಎಷ್ಟು ಕೊಟ್ಟಿದ್ದೀವಿ, 2,000 ರೂಪಾಯಿ ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಪಾಯಿಂಟ್, ಬಿಲ್ಸ್ ರಿಸೀವಬಲ್ ಡಿಸ್ಕೌಂಟೆಡ್ ವಿತ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ಈಗ ಬಾಲ ನನಗೆ 24,000 ರೂಪಾಯಿ ಬಿಲ್ ಕೊಟ್ಟಿದ್ದ,
ನಂಗೆ ಅರ್ಜೆಂಟ್ ದುಡ್ಡು ಬೇಕಾಗಿತ್ತು. ನಾನೇನ್ ಮಾಡಿದೆ, ನಮ್ಮ ಬ್ಯಾಂಕ್ ಹತ್ರ ಹೋಗಿ, ಸರ್ ಬಾಲ ಅವ್ರು ಬಿಲ್ ಕೊಟ್ಟಿದ್ದಾನೆ, ಅವ್ರು ಮುಂದಿನ ತಿಂಗಳು 15ನೇ ತಾರೀಕು ಕೊಡ್ತಾನಂತೆ, ನಂಗೆ 24,000 ದುಡ್ಡು ಕೊಡಿ ಸರ್ ಅಂತ ಕೇಳುವ. ಬ್ಯಾಂಕ್ ಅವ್ರು ಏನ್ ಮಾಡ್ದ, ದುಡ್ಡು ಕೊಟ್ಟ, ಬಿಲ್ ಇಸ್ಕೊಟ್ಟ. ನಮ್ಗೆ ಡೆಟಾರ್ಸ್ ಅಕೌಂಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ? ಡೆಟಾರ್ಸ್ ಅಕೌಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗಲ್ಲ. ಬಿಲ್ಸ್ ಡಿಸ್ಕೌಂಟೆಡ್ ವಿತ್ ಬ್ಯಾಂಕ್ ಅನ್ನೋದನ್ನ ಯಾವುದೇ ಕಾರಣಕ್ಕೂ ನಾವು ತಗೊಳ್ಳೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿಗೆ ನಮ್ಗೆ ಎಲ್ಲಾ ಪಾಯಿಂಟ್ಸ್ ಬಂತು, ಹೌದಾ? ಆದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಇಲ್ಲ, ಏನ್ ಮಾಡೋದು? ಏನ್ ಮಾಡ್ತೀರಾ? ಏನು ಮಾಡಲಿಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಟಾರ್ಸ್, ಓಕೆನಾ? ಇದೇನಿದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್, ಓಕೆನಾ? ನಮ್ಮ ಹತ್ರ ಏನು ಇಲ್ಲ ಅಂತ ಅನ್ಕೋಣ, ಓಕೆನಾ? ಕ್ಲೋಸಿಂಗ್ ಅಲ್ಲಿ ಏನು ಇಲ್ಲ. ಅವನು ಕೊಟ್ಟಿದ್ದಾನ? ಏನು ಕೊಟ್ಟಿಲ್ಲ. ಅದಕ್ಕೆ ಇಲ್ಲ ಅಂತ ಅನ್ಕೊಂಡು ಸುಮ್ಮನಾಗ್ತಾನೆ. ಕ್ಲಿಯರ್? ಈಗ ದಯವಿಟ್ಟು ಇದು ನೋಡ್ಬೇಕು. ಯಾವಾಗ್ಲೂ ಅಷ್ಟೇ, ಕ್ರೆಡಿಟ್ ಸೈಡ್ ಅಲ್ಲಿ ಇಷ್ಟು ಎಂಟ್ರೀಸ್ ಗ್ಯಾರಂಟಿ ಬರುತ್ತೆ. ಅರ್ಥ ಆಗ್ತಿದೆಯಾ? ಇಷ್ಟು ಐಟಮ್ ಅಲ್ಲಿ 100% 1, 2, 3, 4, 5, 6, ಓಕೆನಾ? ಆರ್ ಐಟಮ್ ಅಲ್ಲಿ 6 ಐಟಮ್ ಬರ್ಬೋದು, ಅಥವಾ 1, 2 ಕಡಿಮೆ ಆಗ್ಬೋದು. ಬಟ್ ಇಷ್ಟು ಐಟಮ್ಸ್ ಕಾಣಿಸಿದ್ರೆ ಕ್ರೆಡಿಟ್ ಸೈಡ್ ಅಲ್ಲೇ ಆಗ್ತದೆ. ಡೆಬಿಟ್ ಸೈಡ್ ಅಲ್ಲಿ ಓಪನಿಂಗ್ ಡೆಟಾರ್ಸ್, ಈ ಬಿ ಆರ್ ಏನಾದ್ರು ಡಿಸಾನರ್ಡ್ ಆಗಿದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನೋ ಕ್ರೆಡಿಟ್ ಸೇಲ್ಸ್. ಇದೇ ಅಲ್ವಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು? ಇದೊಂದು ನೋಡಿ, ಮೂರು ಎಂಟ್ರಿ ಬಿಟ್ರೆ ಡೆಬಿಟ್ ಅಲ್ಲಿ ಇನ್ನೇನು ಬರೋದಿಲ್ಲ, ಓಕೆನಾ? ಈಗ ಈ ಕಡೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 300, 8+5, 13, 1 carries 9, 17, 21, 24, 2 carries 6 and 6, 6,64,300 ಆಗಿದೆ, ಕರೆಕ್ಟಾ? ಈಗ ಇದು 13, 4+0, 8+8, 16, 1 and 5, ಅಲ್ಲಿ ಟೋಟಲ್ ಕ್ರೆಡಿಟ್ ಸೇಲ್ಸ್ ಎಷ್ಟಾಗಿದೆ? 5,80,800 ಆಗಿದೆ. ಇಷ್ಟು ಮಾಡಿದ್ರೆ 7 marks. ಅರ್ಥ ಆಗ್ತಿದ್ಯಾ? ಇನ್ ಕೇಸ್ ಸಿಂಗಲ್ ಎಂಟ್ರಿ 14 marks ಮಾಡಕ್ ಆಗ್ಲಿಲ್ಲ, ಹೈರ್ ಪರ್ಚೇಸ್ ಸಿಸ್ಟಮ್ ಮಾಡಕ್ ಆಗ್ಲಿಲ್ಲ, ಬ್ರಾಂಚ್ ಅಕೌಂಟ್ ಮಾಡಕ್ ಆಗ್ಲಿಲ್ಲ, ಎಲ್ಲ ಮಾಡಕ್ ಆಗಿಲ್ಲ ಅಂದ್ರೆ ಬರೋದೇ 7 marks ಮಾಡ್ರಿ, ಓಕೆನಾ?